Hi friends, welcome back to Shri SANMARGA YouTube channel. Nani Dr. Team Shri. Friends, Sulpa Jana comment box alli kelta idru Karnataka State Open University ge 2022-23 ne salige yavaga admission start agutte sir anta kelta idru. Friends, nenne aste Karnataka Rajya Mukta Vishwavidyanilayakke 2022-23 ra January avrutiya praveshatigagi arjiyanna call madalagide snehitare. Taavu illi nortta idira Karnataka Mukta ವಿಶ್ವವಿದ್ಯಾನಿಲಯದಲ್ಲಿ ಯುಜಿನಲ್ಲಿ 9 ಕೋರ್ಸ್ಗಳು ಪಿಜಿನಲ್ಲಿ 32 ಕೋರ್ಸ್ಗಳು ಪಿಜಿ ಡಿಪ್ಲೊಮಾದಲ್ಲಿ 12 ಕೋರ್ಸ್ಗಳು ಮತ್ತೆ ಡಿಪ್ಲೊಮೋ 6 ಕೋರ್ಸ್ಗಳು ಹಾಗೆ ಯುಜಿ ಸರ್ಟಿಫಿಕೇಟ್ 5 ಕೋರ್ಸ್ಗಳಿಗೆ ಸಂಬಂಧಪಟ್ಟಂತೆ ಪ್ರವೇಶಾತಿ ಅಧಿಸೂಚನೆಯನ್ನು ಹೊರಡಿಸಿದ್ದಾರೆ ಸ್ನೇಹಿತರೆ ಬನ್ನಿ ಅದಕ್ಕೆ ಸಂಬಂಧಪಟ್ಟಂತಹ ಸಂಪೂರ್ಣ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ವಿಡಿಯೋನ ಸ್ಟಾರ್ಟ್ ಮಾಡೋದಕ್ಕಿಂತ ಮೊದಲು ಯಾರೆಲ್ಲ ಇದೇ ಮೊದಲ ಬಾರಿ ನಮ್ಮ ಚಾನೆಲ್ ಅನ್ನು ವೀಕ್ಷಣೆ ಮಾಡ್ತಾ ಇದ್ದೀರಾ ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಅನ್ನು ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಹಾಗೆ ವಿಡಿಯೋ ನೋಡ್ತಾ ಇದ್ರೆ ವಿಡಿಯೋಗೆ ಒಂದು ಲೈಕ್ ನ ಕೊಡಿ ಅಂತ ಹೇಳ್ತಾ ಆಯ್ತಾ ಲೈಕ್ ಕೊಟ್ಟು ಬನ್ನಿ ನೋಡೋಣ ನೀವು ಇಲ್ಲಿ ನೋಡ್ತಾ ಇದ್ದೀರಾ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ ಮುಕ್ತ ಗಂಗೋತ್ರಿ ಮೈಸೂರು ಅಂತ ಹೇಳಿ ಪ್ರವೇಶಾತಿ ಅಧಿಸೂಚನೆ 2022-23 ಜನವರಿ ಆವೃತ್ತಿ ಅಂತ ಹೇಳಿ ದಿನಾಂಕ 17/1/2023 ರಂದು ಅಂದ್ರೆ ನಿನ್ನೆಯಷ್ಟೇ ಈ ಒಂದು ಪ್ರವೇಶಾತಿಗಾಗಿ ಅಧಿಸೂಚನೆಯನ್ನ ಹೊರಡಿಸಿರುವಂತದ್ದು ಸ್ನೇಹಿತರೆ ವಿಷಯ 2022-23 ಜನವರಿ ಆವೃತ್ತಿಯ ವಿವಿಧ ಶೈಕ್ಷಣಿಕ ಕಾರ್ಯಕ್ರಮಗಳ ಪ್ರವೇಶಾತಿಯ ಬಗ್ಗೆ ಅಂತ ಹೇಳಿ 2022-23 ಜನವರಿ ಆವೃತ್ತಿಯ ವಿವಿಧ ಶೈಕ್ಷಣಿಕ ಕಾರ್ಯಕ್ರಮಗಳ ಪ್ರವೇಶಾತಿಗಾಗಿ ಆನ್ಲೈನ್ ಮೂಲಕ ಅರ್ಜಿಯನ್ನು ಆಹ್ವಾನಿಸಲಾಗಿದ್ದು ವಿದ್ಯಾರ್ಥಿಗಳು ಕೆಳಕಂಡ ಶಿಕ್ಷಣ ಕ್ರಮಗಳಿಗೆ ವಿವಿಯ ಅಂತರ್ಜಾಲದಲ್ಲಿರುವಂತಹ ಅಡ್ಮಿಷನ್ ಪೋರ್ಟಲ್ನಲ್ಲಿ ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸಿ ಆಯಾ ಶಿಕ್ಷಣ ಕ್ರಮಗಳಿಗೆ ನಿಗದಿಪಡಿಸಿರುವ ಶೈಕ್ಷಣಿಕ ಅರ್ಹತೆ ಅನುಸಾರ ದಾಖಲಾತಿಗಳೊಂದಿಗೆ ವಿವಿ ನಿಲಯದ ಕೇಂದ್ರ ಕಚೇರಿ ಮೈಸೂರು ವಿವಿಧ ಪ್ರಾದೇಶಿಕ ಕೇಂದ್ರಗಳು ಮತ್ತು ಕಲಿಕಾರ್ಥಿ ಸಹಾಯ ಕೇಂದ್ರಗಳಲ್ಲಿ ಸಲ್ಲಿಸಿ ಪ್ರವೇಶಾತಿಯನ್ನು ಪಡೆಯಬಹುದಾಗಿದೆ ಅಂತ ಹೇಳ್ತಾರೆ ನೀವು ಆನ್ಲೈನ್ನಲ್ಲಿ ಅರ್ಜಿಯನ್ನು ಸಲ್ಲಿಸಬೇಕು ಜೊತೆಗೆ ಮೈಸೂರಲ್ಲಿರ್ತಕ್ಕಂಥ ಕೇಂದ್ರೀಯ ಕಚೇರಿಗಾದ್ರೂ ಬರಬಹುದು ಅಥವಾ ಪ್ರಾದೇಶಿಕ ಕೇಂದ್ರ ಕಚೇರಿಗಳಿಗೆ ನೀವು ಹೋಗಿ ನೀವು ಪ್ರವೇಶಾತಿಯನ್ನು ಪಡ್ಕೋಬಹುದು ಅಂತ ಹೇಳ್ತಾರೆ ಫ್ರೆಂಡ್ಸ್ ನೀವಿಲ್ಲಿ ಕೆಳಗಡೆ ನೋಡ್ತಾ ಇದ್ದೀರಾ ಶಿಕ್ಷಣ ಕ್ರಮಗಳು ಯಾವ ಅದರ ಯಾವ ಮಾಧ್ಯಮದಲ್ಲಿ ಅದನ್ನ ನೀವು ತಗೊಳ್ಳೋದಕ್ಕೆ ಅವಕಾಶ ಇದೆ ಅಂದ್ರೆ ಇಂಗ್ಲಿಷ್ ಮೀಡಿಯಮ್ ಕನ್ನಡ ಮೀಡಿಯಮ್ ಅಥವಾ ಯಾವ ಮೀಡಿಯಮ್ ಅಲ್ಲಿ ನೀವು ಆ ಒಂದು ಡಿಗ್ರಿಗಳನ್ನ ಮಾಡೋದಕ್ಕೆ ಅವಕಾಶ ಇದೆ ಅಂತೇಳಿ ಆಮೇಲೆ ಪಕ್ಕದಲ್ಲಿ ವಾರ್ಷಿಕನ ಅಥವಾ ಅದು ಸೆಮಿಸ್ಟರ್ ವೈಸ್ ಅಂತ ಅನ್ನುವಂತಹದ್ದು ಕೂಡ ಇದೆ ಮತ್ತೆ ಅವಧಿ ಆ ಒಂದು ಶಿಕ್ಷಣ ಕ್ರಮಗಳು ಅವುಗಳ ಅವಧಿ ಎಷ್ಟು ಅಂತೇಳಿ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ಸ್ನೇಹಿತರೆ ಕೆಳಗೆ ಬಂದಿದ್ದೆ ಆದ್ರೆ ಯುಜಿ ಶಿಕ್ಷಣ ಕ್ರಮಗಳಿಗೆ ಸಂಬಂಧಪಟ್ಟಂತೆ ಬಿಎ ಇದೆ ಇದು ನಾನ್ ಸಿಬಿಎಸ್ಇಸ್ ಅಂತ ಹೇಳ್ತಾರೆ ಕನ್ನಡ ಮತ್ತು ಇಂಗ್ಲಿಷ್ ಎರಡೂ ಮಾಧ್ಯಮದಲ್ಲೂ ನೀವು ಇದನ್ನ ಬರೀಬಹುದು ವಾರ್ಷಿಕ ಪರೀಕ್ಷೆ ಆಗಿರುತ್ತೆ ಸೆಮಿಸ್ಟರ್ ವೈಸ್ ಅಲ್ಲ 3 ವರ್ಷಗಳು ಅಂತ ಹೇಳ್ತಾರೆ ಬಿಕಾಮ್ ಇದೆ ಇದು ನಾನ್ ಸಿಬಿಎಸ್ಇಎಸ್ ಅಂತ ಹೇಳ್ತಾರೆ ಇದು ಇಂಗ್ಲಿಷ್ ಮೀಡಿಯಂ ಅಲ್ಲಿ ಇದನ್ನು ತಗೋಬಹುದು ಇದು ಕೂಡ 3 ವರ್ಷಗಳು ಅಂತ ಹೇಳ್ತಾರೆ ಹಾಗೆ ಬಿಬಿಎ ಮಾರ್ಕೆಟಿಂಗ್ ಇದೆ ಇದು ಇಂಗ್ಲಿಷ್ ಮೀಡಿಯಂ ಇರುತ್ತೆ ಮತ್ತೆ ಬಿಲಿಪ್ ಐಎಸ್ಸಿ ಅಂತ ಹೇಳ್ತೀವಿ ಅದು ಕೂಡ ಕನ್ನಡ ಮತ್ತು ಇಂಗ್ಲಿಷ್ ಅಲ್ಲಿ ನೀವು ತಗೋಬಹುದಾಗಿರುತ್ತೆ ಇದು 1 ವರ್ಷದ ಕೋರ್ಸ್ ಆಗಿರುತ್ತೆ ಮತ್ತೆ ಬಿಎಸ್ಸಿ ಸಾಮಾನ್ಯ ಅಂತ ಹೇಳ್ತಾರೆ ಇದು 3 ವರ್ಷಗಳ ಕೋರ್ಸ್ ಆಗಿರುತ್ತೆ ಇದು ಸೆಮಿಸ್ಟರ್ ವೈಸ್ ಅಂತ ಹೇಳ್ತಾರೆ ಹಾಗೆ ಬಿಎಸ್ಸಿ ಹೋಮ್ ಸೈನ್ಸ್ ಇದು ಕೂಡ ಸೆಮಿಸ್ಟರ್ ವೈಸ್ ಹಾಗೆ ಬಿಎಸ್ಸಿ ಇನ್ಫಾರ್ಮೇಶನ್ ಸೈನ್ಸ್ ಅಂತ ಹೇಳಿ ಇದು ಕೂಡ ಸೆಮಿಸ್ಟರ್ ವೈಸ್ 3 ವರ್ಷಗಳಿರುತ್ತಂತೆ ಹಾಗೆ ಬಿಸಿಎ ಕೂಡ ನೀವು ಕೆಎಸ್ಒಇ ನಲ್ಲಿ ಮಾಡಬಹುದಾಗಿರುತ್ತೆ ಇದು ಕೂಡ ಸೆಮಿಸ್ಟರ್ ವೈಸ್ ಇರುತ್ತೆ 3 ವರ್ಷಗಳು ಅಂದ್ರೆ 6 ಸೆಮಿಸ್ಟರ್ ಇರುತ್ತೆ ಮತ್ತೆ ಬಿ ಎಡ್ ಕೂಡ ನೀವು ಮಾಡೋದಕ್ಕೆ ಅವಕಾಶ ಇದೆ ಈ ಬಿ ಎಡ್ ನ ನೀವು ಕನ್ನಡ ಮತ್ತೆ ಇಂಗ್ಲಿಷ್ ಮಾಧ್ಯಮ ಎರಡರಲ್ಲೂ ಕೂಡ ಮಾಡೋದಕ್ಕೆ ಅವಕಾಶ ಇದೆ ಇದು ವಾರ್ಷಿಕ ಪರೀಕ್ಷೆ ಆಗಿರುತ್ತೆ 2 ವರ್ಷಗಳ ಅವಧಿಯ ಒಂದು ಡಿಗ್ರಿ ಆಗಿರುತ್ತೆ ಸ್ನೇಹಿತರೆ ಹಾಗೆ ಪಿಜಿ ಶಿಕ್ಷಣ ಕ್ರಮಗಳು ನೀವು ಪೋಸ್ಟ್ ಗ್ರಾಜುಯೇಷನ್ ಅನ್ನ ಮಾಡಬೇಕು ಯಾವೆಲ್ಲ ಕೋರ್ಸ್ಗಳಿವೆ ಅಂತ ಕೇಳಿದ್ದೆ ಆದ್ರೆ ಸ್ನೇಹಿತರೆ ಎಂಎ ಇನ್ ಕನ್ನಡ ಇದೆ ಇದು ಸೆಮಿಸ್ಟರ್ ವೈಸ್ ಈ ಎಲ್ಲ ಮಾಸ್ಟರ್ ಡಿಗ್ರಿಗಳು ಕೆಲವೊಂದು ಮಾತ್ರ ವಾರ್ಷಿಕ ಅಂತಿದೆ ನೀವಿಲ್ಲಿ ನೋಡ್ಕೋಬಹುದು ಯಾವ್ದು ವಾರ್ಷಿಕ ಯಾವ್ದು ಸೆಮಿಸ್ಟರ್ ಅಂತೇಳಿ ಮೆಜಾರಿಟಿ ಮಾಸ್ಟರ್ ಡಿಗ್ರಿ ಕೋರ್ಸ್ಗಳು ಸೆಮಿಸ್ಟರ್ ವೈಸ್ ಇದಾವೆ ಎಂಎ ಇನ್ ಕನ್ನಡ ಬಂದು 2 ವರ್ಷ ಆಗಿರುತ್ತೆ ಸೆಮಿಸ್ಟರ್ ವೈಸ್ ಅಂತ ಹೇಳ್ತಾರೆ ಎಂಎ ಇನ್ ಇಂಗ್ಲಿಷ್ ಇದೆ ಎಂಎ ಇನ್ ಹಿಂದಿ ಇದೆ ಎಂಎ ಇನ್ ಸಾನ್ಸ್ಕ್ರಿಟ್ ಅಂತ ಹೇಳ್ತಾರೆ ಇದು ಮಾತ್ರ ನಾನ್ ಸಿಬಿಸಿಎಸ್ ಅಂತೆ ವಾರ್ಷಿಕ ಎಕ್ಸಾಮು 2 ವರ್ಷಗಳಿರುತ್ತಂತೆ ಮತ್ತೆ ಎಂಎ ಇನ್ ಉರ್ದು ಎಂಎ ಇನ್ ತೆಲುಗು ಮತ್ತೆ ಎಂಎ ಇನ್ ಹಿಸ್ಟ್ರಿ ಎಂಎ ಇನ್ ಎಕನಾಮಿಕ್ಸ್ ಎಂಎ ಇನ್ ಪೊಲಿಟಿಕಲ್ ಸೈನ್ಸ್ ಹಾಗೆ ಎಂಎ ಇನ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಇದು ನಾನ್ ಸಿಬಿಸಿಎಸ್ ಅಂತೆ ವಾರ್ಷಿಕ ಎಕ್ಸಾಮ್ ಆಗಿರುತ್ತೆ 2 ವರ್ಷಗಳು ಹಾಗೆ ಎಂಎ ಇನ್ ಸೋಷಿಯಾಲಜಿ ಸಮಾಜಶಾಸ್ತ್ರ ಮತ್ತೆ ಎಂಎ ಇನ್ ಪ್ರಾಚೀನ ಇತಿಹಾಸ ಮತ್ತು ಪುರಾತತ್ವ ಅಧ್ಯಯನ ಅಂತ ಹೇಳ್ತಾರೆ ಹಾಗೆ ಎಂಎ ಇನ್ ಪತ್ರಿಕೋದ್ಯಮ ಮತ್ತು ಸಮೂಹ ಸಂವಹನ ಅಂತ ಹೇಳ್ತಾರೆ ಇದು ನಾನ್ ಸಿಬಿಎಸ್ಇಎಸ್ ಅಂತೆ ಹಾಗೆ ಎಂಎ ಇನ್ ಎಜುಕೇಶನ್ ಕೂಡ ಇದೆಯಂತೆ ಎಂಕಾಮ್ ಎಂಬಿಎ
ಮತ್ತೆ ಎಂಲಿಬ್ ಐ ಎಸ್ ಸಿ ಅಂತ ಹೇಳ್ತಾರೆ, ಇದು ಒಂದು ವರ್ಷ ಆಗಿರುತ್ತೆ. ಎಂಲಿಬ್ ಐ ಎಸ್ ಸಿ ಒಂದು ವರ್ಷ ಆಗಿರುತ್ತೆ, ಅದು ಸೆಮಿಸ್ಟರ್ ಸ್ಕೀಮ್. ಮತ್ತೆ ಎಂ ಎಸ್ ಸಿ ಭೌತಶಾಸ್ತ್ರ, ಎಂ ಎಸ್ ಸಿ ರಸಾಯನ ಶಾಸ್ತ್ರ, ಎಂ ಎಸ್ ಸಿ ಗಣಿತ, ಎಂ ಎಸ್ ಸಿ ಬಯೋಕೆಮಿಸ್ಟ್ರಿ, ಎಂ ಎಸ್ ಸಿ ಇನ್ ಬಯೋಟೆಕ್ನಾಲಜಿ, ಎಂ ಎಸ್ ಸಿ ಕ್ಲಿನಿಕಲ್ ನ್ಯೂಟ್ರಿಷನ್ ಅಂಡ್ ಡಯಟಿಕ್ಸ್ ಅಂತೇಳಿ. ಹಾಗೆ ಎಂ ಎಸ್ ಸಿ ಕಂಪ್ಯೂಟರ್ ಸೈನ್ಸ್ ಇದೆ, ಎಂ ಎಸ್ ಸಿ ಪರಿಸರ ವಿಜ್ಞಾನ ಎನ್ವಿರಾನ್ಮೆಂಟಲ್ ಸೈನ್ಸ್ ಇದೆ, ಎಂ ಎಸ್ ಸಿ ಭೌಗೋಳಶಾಸ್ತ್ರ ಜಿಯೋಗ್ರಫಿ, ಎಂ ಎಸ್ ಸಿ ಇನ್ ಮೈಕ್ರೋಬಯಾಲಜಿ, ಎಂ ಎಸ್ ಸಿ ಇನ್ ಆಂಥ್ರೋಪಾಲಜಿ, ಎಂ ಎಸ್ ಸಿ ಇನ್ ಬಾಟ್ನಿ, ಎಂ ಎಸ್ ಸಿ ಇನ್ ಝುವಾಲಜಿ ಇದೆ. ಹಾಗೆ ಎಂ ಎಸ್ ಸಿ ಫುಡ್ ಸೈನ್ಸ್ ಅಂಡ್ ನ್ಯೂಟ್ರಿಷನ್ ಅಂತೇಳಿ, ಹಾಗೆ ಎಂ ಎಸ್ ಸಿ ಇನ್ಫಾರ್ಮೇಶನ್ ಟೆಕ್ನಾಲಜಿ ಮಾಹಿತಿ ತಂತ್ರಜ್ಞಾನ. ಈ ಇಷ್ಟು 32 ಮಾಸ್ಟರ್ ಡಿಗ್ರಿ ಕೋರ್ಸ್ಗಳಿದೆ ಸ್ನೇಹಿತರೆ, ನೀವು ಮಾಡ್ಬೋದಾಗಿರುತ್ತೆ. ಹಾಗೆ ಪಿ ಜಿ ಸರ್ಟಿಫಿಕೇಟ್ ಕೋರ್ಸ್ಗಳಿಗೆ ಬಂದಿದ್ದೆ ಆದರೆ, ಅಂದರೆ ಇವು 10+2+3 ಆಧಾರಿತ ಅಂತ ಹೇಳ್ತಾರೆ. ಇಲ್ಲಿ ಇಂಗ್ಲಿಷ್ ಇದೆ, ಇದೆಲ್ಲವೂ ಒಂದು ವರ್ಷದ ಶಿಕ್ಷಣ ಕ್ರಮಗಳಾಗಿರ್ತವೆ. ಕಮ್ಯುನಿಕೇಟಿವ್ ಇಂಗ್ಲಿಷ್ ಇದೆ, ಪತ್ರಿಕೋದ್ಯಮ ಮತ್ತು ಸಂವಹನ ಅಂತೇಳಿ, ಹಾಗೆ ಕುಂಪು ಸಾಹಿತ್ಯ, ಹಣಕಾಸು ನಿರ್ವಹಣೆ ಅಂತೇಳಿ, ಹಾಗೆ ಮಾನವ ಸಂಪನ್ಮೂಲ ನಿರ್ವಹಣೆ, ಬಿಸ್ನೆಸ್ ಲಾ, ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್, ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟ್, ಅಂಬೇಡ್ಕರ್ ಅಧ್ಯಯನಗಳು, ನ್ಯೂಟ್ರಿಷನ್ ಅಂಡ್ ಡಯಟಿಕ್ಸ್, ಮತ್ತೆ ಮಾಹಿತಿ ತಂತ್ರಜ್ಞಾನ, ಕಂಪ್ಯೂಟರ್ ಅಪ್ಲಿಕೇಶನ್ ಅಂತೇಳಿ ಒಟ್ಟು 12 ಈ ಒಂದು ಡಿಗ್ರಿ ಸರ್ಟಿಫಿಕೇಟ್ ಕೋರ್ಸ್ಗಳಿವೆ ಸ್ನೇಹಿತರೆ. ಹಾಗೆ ಡಿಪ್ಲೊಮೋ ಶಿಕ್ಷಣ ಕ್ರಮಗಳಿಗೆ ಬಂದಿದ್ದೆ ಆದರೆ, ಡಿಪ್ಲೊಮೋ ಯಾವ್ದಾದಿದೆ ಅಂತ ನೀವು ಕೇಳಿದ್ದೆ ಆದರೆ, 10+2 ಆಧಾರಿತ ಅಂದರೆ ಪಿ ಯು ಸಿ ಆ ಒಂದು ಆಧಾರಿತವಾಗಿ ಕೊಡುವಂಥದ್ದು. ಇಲ್ಲಿ ಕನ್ನಡ ಇದೆ, ಪತ್ರಿಕೋದ್ಯಮ ಇದೆ, ನ್ಯೂಟ್ರಿಷನ್ ಮತ್ತು ಹೆಲ್ತ್ ಎಜುಕೇಷನ್ ಇದೆ, ಮಾಹಿತಿ ತಂತ್ರಜ್ಞಾನ ಇದೆ, ಕಂಪ್ಯೂಟರ್ ಅಪ್ಲಿಕೇಶನ್ ಇದೆ, ಮತ್ತೆ ಅರ್ಲಿ ಚೈಲ್ಡ್ಹುಡ್ ಕೇರ್ ಅಂಡ್ ಎಜುಕೇಷನ್ ಅಂತೇಳಿ ಈ ಒಂದು ಸರ್ಟಿಫಿಕೇಟ್ ಕೋರ್ಸ್ ಕೂಡ ಇಲ್ಲಿದೆ. ಇಲ್ಲಿ ಒಟ್ಟು 6 ಡಿಪ್ಲೊಮೋ ಕೋರ್ಸಸ್ಗಳನ್ನ ನೀವು ಮಾಡ್ಬೋದಾಗಿರುತ್ತೆ. ಹಾಗೆ ಯು ಜಿ ಸರ್ಟಿಫಿಕೇಟ್ ಶಿಕ್ಷಣ ಕ್ರಮಗಳು ಯಾವ್ದಿದೆ ಅಂತ ನೀವು ಕೇಳಿದ್ದೆ ಆದ್ರೆ, ಪಂಚಾಯತ್ ರಾಜ್ ಇದೆ, ಇದು 6 ತಿಂಗಳಾಗಿರುತ್ತೆ. ಮತ್ತೆ ನ್ಯೂಟ್ರಿಷನ್ ಅಂಡ್ ಫುಡ್ ಅಂತಿದೆ, ಇದು 6 ತಿಂಗಳಾಗಿರುತ್ತೆ. ಮಾಹಿತಿ ಸಂವಹನ ತಂತ್ರಜ್ಞಾನ ಅಂದ್ರೆ ಐ ಸಿ ಟಿ ಅಂತೇಳಿ, ಇದು 6 ಮಂತ್ ಕೋರ್ಸ್ ಆಗಿರುತ್ತೆ. ಇಂಗ್ಲಿಷ್ ಎಂಪ್ಲಾಯ್ಮೆಂಟ್ ಮತ್ತು ಎಂಟರ್ಪ್ರೈನರ್ಶಿಪ್ ಅಂತೇಳಿ, ಇದು 6 ತಿಂಗಳು ಸರ್ಟಿಫಿಕೇಟ್ ಕೋರ್ಸ್ ಆಗಿರುತ್ತೆ ಸ್ನೇಹಿತರೆ. 5 ಯು ಜಿ ಸರ್ಟಿಫಿಕೇಟ್ ಕೋರ್ಸ್ಗಳಿದೆ, ನೀವು ಅದನ್ನ ಮಾಡಬಹುದಾಗಿರುತ್ತೆ. ಇದೆಲ್ಲವೂ 6 ತಿಂಗಳು ಕೋರ್ಸ್ಗಳು ಸ್ನೇಹಿತರೆ. ಸ್ನೇಹಿತರೆ, ಇದು ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದಲ್ಲಿ ಇರತಕ್ಕಂತ ಶಿಕ್ಷಣ ಕ್ರಮಗಳಿಗೆ ಸಂಬಂಧಪಟ್ಟಂತ ಮಾಹಿತಿ. ಹಾಗೆ ಕೆಳಗೆ ಬಂದ್ರೆ ಆಯಾಯ ಶೈಕ್ಷಣಿಕ ಕಾರ್ಯಕ್ರಮಗಳಿಗೆ ಸಂಬಂಧಿಸಿದ ವಿವರವನ್ನ ನಿಗದಿಪಡಿಸಿರುವ ಶೈಕ್ಷಣಿಕ ವಿದ್ಯಾರ್ಥಿಗಳು ಸಲ್ಲಿಸಬೇಕಾದಂತಹ ಶೈಕ್ಷಣಿಕ ಮತ್ತು ಇತರ ದಾಖಲಾತಿಗಳು ಹಾಗೂ ಶುಲ್ಕಗಳ ವಿವರ, ಆಯಾಯ ಶಿಕ್ಷಣ ಕ್ರಮಗಳ ವಿವರಣಾ ಪುಸ್ತಕ ಅಂದ್ರೆ ಪ್ರಾಸ್ಪೆಕ್ಟಸ್ ಹಾಗೂ ಪ್ರೋಗ್ರಾಮ್ ಗೈಡ್ ನಲ್ಲಿ ನಾವು ಕೊಟ್ಟಿದ್ದೀವಿ. ಅವು ವಿಶ್ವವಿದ್ಯಾನಿಲಯದ ಅಧಿಕೃತ ವೆಬ್ಸೈಟ್ ಆದಂತಹ www.ksou.mysuru.ac.in ಅಂತಕ್ಕಂತ ಒಂದು ವೆಬ್ಸೈಟ್ ಅಲ್ಲಿ ಲಭ್ಯ ಇರುತ್ತೆ. ವಿದ್ಯಾರ್ಥಿಗಳು ಆ ಒಂದು ವಿವರಣಾ ಪುಸ್ತಕವನ್ನ ಡೌನ್ಲೋಡ್ ಮಾಡಿಕೊಂಡು ಓದ್ಕೊಂಡು ನೀವು ಅಡ್ಮಿಷನ್ ಆಗಿ ಅಂತ ಹೇಳ್ತಾರೆ. ಈಗಾಗಲೇ ನೀವೇನಾದ್ರೂ ಪ್ರಥಮ ದ್ವಿತೀಯ ಸಾಲಿನ ಯು ಜಿ ಅಥವಾ ಪಿ ಜಿ ಶಿಕ್ಷಣ ಕ್ರಮಗಳನ್ನ ಪೂರೈಸಿ ನಾನಾ ಕಾರಣಗಳಿಗಾಗಿ ನಿಮ್ಮ ವಿದ್ಯಾಭ್ಯಾಸವನ್ನ ಪೂರ್ಣಗೊಳಿಸಿಕೊಂಡಿಲ್ಲದೆ ಇದ್ದಂತಹ ಸಂದರ್ಭದಲ್ಲಿ ಆ ವಿದ್ಯಾರ್ಥಿಗಳು ವಿವಿ ನಿಲಯದ ನಿಯಮಗಳ ಅನುಸಾರ ದ್ವಿತೀಯ ತೃತೀಯ ಯು ಜಿ ಅಥವಾ ಪಿ ಜಿ ಶಿಕ್ಷಣಗಳಿಗೆ ನೇರ ಪ್ರವೇಶಾತಿಯನ್ನು ಪಡೆಯಬಹುದಾಗಿರುತ್ತೆ ಅಂತ ಹೇಳ್ತಾರೆ. ಹಾಗೆ ಪ್ರವೇಶಾತಿಗೆ ಯಾವತ್ತು ಕೊನೆಯ ದಿನಾಂಕ ಅಂತ ನೀವು ಕೇಳಿದ್ದೆ ಆದ್ರೆ, ಪ್ರವೇಶಾತಿಯ ದಿನಾಂಕ 17/1/2023 ಆನ್ಲೈನ್ ಮೂಲಕ ಪ್ರಾರಂಭವಾಗಲಿದ್ದು, ದಿನಾಂಕ 31/3/2023 ಪ್ರವೇಶಾತಿಗೆ ಅವಕಾಶ ಬರುತ್ತೆ ಅಂತ ಹೇಳ್ತಾರೆ. ವಿಶ್ವವಿದ್ಯಾನಿಲಯದ ಪ್ರಾದೇಶಿಕ ಕೇಂದ್ರಗಳು ಮತ್ತು ಕಲಿಕಾರ್ಥಿ ಸಹಾಯ ಕೇಂದ್ರಗಳ ವಿವರ ಮತ್ತು ವಿಳಾಸ, ದೂರವಾಣಿ ಸಂಖ್ಯೆಗಳು ವಿಶ್ವವಿದ್ಯಾನಿಲಯದ ಅಧಿಕೃತ ವೆಬ್ಸೈಟ್ ಅಲ್ಲಿ ಸಿಗುತ್ತೆ, ನೀವು ಅದನ್ನ ಪಡ್ಕೋಬಹುದು ಅಂತ ಹೇಳ್ತಾರೆ. ತಮಗೇನಾದ್ರೂ ಹೆಚ್ಚಿನ ಮಾಹಿತಿಗಳು ಬೇಕಿತ್ತು ಅಂತ ಹೇಳಿದ್ದೆ ಆದ್ರೆ ಸ್ನೇಹಿತರೆ, ನೀವು ಈ ಒಂದು ಸಹಾಯವಾಣಿಯನ್ನ ನೀವು ಕಾಂಟ್ಯಾಕ್ಟ್ ಮಾಡಬಹುದು. 8690545544. ಇನ್ನೊಂದು ನಂಬರ್ ಇದೆ, 8800335638 ಅಂತೇಳಿ, ಅಥವಾ ಇಮೇಲ್ ಕೂಡ ಇಲ್ಲಿದೆ, ನೀವು ಕಾಂಟ್ಯಾಕ್ಟ್ ಮಾಡ್ಬೋದಾಗಿರುತ್ತೆ. ಮತ್ತೆ ಕೆಲವೊಂದು ಕೇಂದ್ರ ಕಚೇರಿ ಮೈಸೂರಿನಲ್ಲಿರ್ತಕ್ಕಂತ ದೂರವಾಣಿ ಸಂಖ್ಯೆಗಳನ್ನ ಕೊಟ್ಟಿದ್ದಾರೆ, ತಾವು ಅದನ್ನ ನೋಡಿಕೊಂಡು ನೀವು ನಿಮಗೆ ಬೇಕಾದಂತಹ ಮಾಹಿತಿಗಳನ್ನ ಅಲ್ಲಿಂದ ಪಡ್ಕೋಬಹುದಾಗಿರುತ್ತೆ ಸ್ನೇಹಿತರೆ. ಫ್ರೆಂಡ್ಸ್, ನೋಡಿದ್ರಲ್ಲ, ಇದಾಯ್ತು ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದಲ್ಲಿ 2022-23 ಜನವರಿ ಆವೃತ್ತಿಗೆ ವಿವಿಧ ಶೈಕ್ಷಣಿಕ ಕಾರ್ಯಕ್ರಮಗಳ ಪ್ರವೇಶಾತಿಗೆ ಕಾಲ್ ಮಾಡಿರ್ತಕ್ಕಂತ ಅಪ್ಲಿಕೇಶನ್ ಗೆ ಸಂಬಂಧಪಟ್ಟಂತ ಸಂಪೂರ್ಣ ಮಾಹಿತಿ ಆಯ್ತು. ಮಾಹಿತಿ ಇಷ್ಟ ಆಗಿದ್ರೆ, ಮಾಹಿತಿ ಉಪಯೋಗ ಆಗಿದ್ರೆ ದಯವಿಟ್ಟು ವಿಡಿಯೋ ಒಂದು ಲೈಕ್ ನ ಕೊಟ್ಟು ಫ್ರೆಂಡ್ಸ್ ಮತ್ತೆ ಫ್ಯಾಮಿಲಿಗೆ ಶೇರ್ ಮಾಡಿ ಅಂತ ಹೇಳ್ತಾ, ಹಾಗೆ ಚಾನೆಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಅಂತ ಹೇಳ್ತಾ, ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ತಮ್ಮಂದೇ ಬರ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು, ಬೈ ಬೈ.